ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಂತ್ರಿ ಕನಸು ಈಡೇರುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಪರಿಷತ್ ಸದಸ್ಯರಾಗಿರುವಂತಹ ಬಿಕೆ ಹರಿಪ್ರಸಾದ್ ಕನಸು ಅಂದ್ರೆ ಏನ್ ಮಂತ್ರಿ ಕನಸನ್ನ ಕಾಣ್ತಾ ಇದ್ರು ಅದು ಈಡೇರುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹರಿಪ್ರಸಾದ್ ಗಿದ್ಯಾ ಸಿದ್ದರಾಮಯ್ಯ ಸಂಪುಟ ಸೇರೋ ಭಾಗ್ಯ ಹಾಗಾದ್ರೆ ಹರಿಪ್ರಸಾದ್ ರನ್ನ ಸಂಪುಟಕ್ಕೆ ಸೇರಿಸಲು ಡಿಕೆಶಿ ಬಣ ಪಟ್ಟನ್ನ ಹಿಡಿದಿದೆ. ನು ಹೈ ಕಮಾಂಡ್ ಮೇಲೆ ಒತ್ತಡ ಹೇರಿದ್ಯಾ ಹಾಗಾದ್ರೆ ಡಿಸಿಎಂ ಡಿಕೆಶಿ ಅಂಡ್ ಟೀಮ್ ಖರ್ಗೆ ಬಳಿ ಹರಿಪ್ರಸಾದ್ ಬಗ್ಗೆ ಡಿಕೆಶಿ ಹಾಗೆ ಮುನಿಯಪ್ಪ ರವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಸಂಪುಟದಲ್ಲಿ ಡಿಕೆಶಿ ಸಂಖ್ಯಾಬಲ ಹೆಚ್ಚಿಸಲು ಮೆಗಾ ಪ್ಲಾನ್ ಅನ್ನು ಮಾಡಿದಂತೆ ಕಾಣ್ತಾ ಇದೆ. ನು ಭವಿಷ್ಯದ ಬಗ್ಗೆ ಯೋಚಿಸಿ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಮಾಡುತ್ತಿದ್ದಾರಾ? ಹರಿಪ್ರಸಾದ್ ಸಂಪುಟ ಸೇರೋದ್ರಿಂದ ಡಿಕೆಶಿಗೆ ಏನು ಲಾಭ? ಹಾಗಾದ್ರೆ ಸಿದ್ದು ಅಂಡ್ ಟೀಮ್ ಓಟಕ್ಕೆ ಬ್ರೇಕ್ ಹಾಕಲು ಬಿಕೆಎಚ್ ಅಸ್ತ್ರ ಪ್ರಯೋಗವನ್ನ ಮಾಡ್ತಾರಾ? ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಕೈ ಕಟ್ಟಿ ಮೌನವಾಗಿರೋ ಡಿಕೆಶಿ, ಹರಿಪ್ರಸಾದ್ ಎಂಟ್ರಿ ಆದ್ರೆ ಸಂಪುಟದಲ್ಲಿ ಡಿಕೆಶಿಗೆ ಆನೆ ಬಲ ಬಂದಂತಾಗತ್ತೆ. ಭಾರಿ ಲೆಕ್ಕಾಚಾರದೊಂದಿಗೆ ಬಿಕೆಎಚ್ಗೆ ಮಂತ್ರಿಗಿರಿ ಕೊಡಿಸಲು ಕಸರತ್ತನ್ನ ಮಾಡ್ತಿದ್ದಾರೆ. ಇನ್ನು ಹರಿಪ್ರಸಾದ್ ಮೂಲಕ ಸಿದ್ದು ಬಲ ಕುಗ್ಗಿಸಲು ಡಿಕೆಶಿ ಬಣ ಚಿಂತನೆಯನ್ನ ಮಾಡ್ತಾ ಇದೆ. ಎಸ್ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಂತ್ರಿಯಾಗುವ ಕನಸನ್ನ ಕಾಣ್ತಾ ಇದ್ರು. ಇನ್ನು ಈ ಮಂತ್ರಿ ಕನಸು ಈಡೇರುತ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕೆಂದ್ರೆ ಸಂಪುಟದಲ್ಲಿ ಡಿಕೆಶಿ ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸ್ಕೋಬೇಕು. ಈಗ ಬಿಕೆ ಹರಿಪ್ರಸಾದ್ ಏನಾದ್ರು ಮಂತ್ರಿ ಆದ್ರೆ ಡಿಕೆಶಿಗೆ ಆನೆ ಬಲ ಬಂದಂತೆ ಇರುತ್ತೆ. ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಗುಡ್ ಮಾರ್ನಿಂಗ್ ಆನಂದ್. ಸಂಪುಟದಲ್ಲಿ ಈಗಾಗಲೇ ಸಿದ್ದರಾಮಯ್ಯವರ ಬಣ ಏನಿದೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇನ್ನು ಹಾಗೆ ಡಿಕೆಶಿ ಕೂಡ ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸ್ಕೋಬೇಕು. ಈಗ ಬಿಕೆ ಹರಿಪ್ರಸಾದ್ ಏನಾದರೂ ಸಂಪುಟ ಸೇರ್ಪಡೆ ಆದರೆ ಡಿಕೆಶಿಗೆ ಆನೆ ಬಲ ಬಂದಂತಾಗುತ್ತೆ. ಏನೆಲ್ಲ ಪ್ಲಾನ್ ಅನ್ನು ಮಾಡ್ಕೊತಾ ಇದ್ದಾರೆ? ಸಹಿತ ಪ್ರಮುಖವಾಗಿ ಲೋಕಸಭೆ ಚುನಾವಣೆ ನಂತರ ಸಿಎಂ ಅಧಿಕಾರ ಹಂಚಿಕೆ ವಿಚಾರ ಸದ್ದು ಮಾಡುತ್ತೆ. ಸಿದ್ದರಾಮಯ್ಯ ಬದಲಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದು ವಿಚಾರಗಳು ಸದ್ದು ಮಾಡ್ತಾ ಇದೆ. ಈ ಮಧ್ಯೆ ಬಿಕೆ ಹರಿಪ್ರಸಾದ್ ಅವರು ಕೂಡ ಮಂತ್ರಿಗಿರಿಗಾಗಿ ಸಿಕ್ಕಾಪಟ್ಟೆ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಬಹಿರಂಗವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ಡಿಕೆ ಶಿವಕುಮಾರ್, ಕೆ ಎಸ್ ಮುನಿಯಪ್ಪ, ಪರಮೇಶ್ವರ್ ಸೇರಿದಂತೆ ಬಹಳಷ್ಟು ನಾಯಕರು ಅವರ ಮನವೊಲಿಕೆ ಮಾಡತಕ್ಕಂಥ ಒಂದು ಪ್ರಯತ್ನಗಳನ್ನು ನಡೆಸಿದ್ರು. ಜೊತೆಗೆ ಅವರಿಗೆ ಮಂತ್ರಿಗಿರಿ ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ನಿನ್ನೆ ನಡೆದಂತಹ ಒಂದು ಸಭೆಯಲ್ಲೂ ಕೂಡ ರಾಜ್ಯ ನಾಯಕರು ಕೂಡ ಹೈಕಮಾಂಡ್ ಜೊತೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮುಂಬರತಕ್ಕಂಥ ಒಂದು ದಿನಗಳಲ್ಲಿ ಬಿಕೆ ಹರಿಪ್ರಸಾದ್ ಅವರಿಗೆ ಮಂತ್ರಿಗಿರಿಯನ್ನ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋದಕ್ಕೆ ಏನೆಲ್ಲ ಒಂದು ದಾರಿಗಳಿದೆಯೋ ಎಲ್ಲಾ ದಾರಿಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸಚಿವ ಸಂಪುಟದಲ್ಲಿ ಡಿಕೆ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋಕೆ ಬಿಕೆ ಹರಿಪ್ರಸಾದ್ ಅವರೇ ಒಂದು ರೀತಿ ಅಸ್ತ್ರವನ್ನ ಮಾಡ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರ ಬಣ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಏನೇ ನಡೀತಾ ಇದ್ರು ಕೂಡ ಅವರು ಬಾಯಿ ಮುಚ್ಕೊಂಡಿರ್ಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಜೊತೆಗೆ ಅವ್ರ ಕೈನ ಕೂಡ ಕಟ್ಟಾಕಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಒಂದ್ ವೇಳೆ ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಅಥವಾ ಅವ್ರಿಗೆ ಟಕ್ಕರ್ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಯಾವುದೇ ಪ್ರಬಲ ನಾಯಕ ಅಥವಾ ಪ್ರಬಲ ಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಇಲ್ಲ. ಹಾಗಾಗಿ ಬಿಕೆ ಹರಿಪ್ರಸಾದ್ ಅವರು ಏನಾದ್ರು ಸಂಪುಟಕ್ಕೆ ಎಂಟ್ರಿ ಕೊಟ್ರೆ ಸಿದ್ದರಾಮಯ್ಯನವರ ಒಂದು ಆಟಕ್ಕೆ ಬ್ರೇಕ್ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನ ಡಿಕೆ ಶಿವಕುಮಾರ್ ಅವರು ಹಾಕೊಂಡಿರ್ತಕ್ಕಂಥದ್ದು. ಜೊತೆಗೆ ಮುಂಬರತಕ್ಕಂಥ ದಿನಗಳಲ್ಲಿ ಸಿಎಂ ಆಗ್ತಕ್ಕಂಥ ಕನಸನ್ನ ಏನ್ ಕಟ್ತಾ ಇದ್ದಾರೆ ಅದಕ್ಕೂ ಕೂಡ ಬಿಕೆ ಹರಿಪ್ರಸಾದ್ ಅವರು ಸಾಥ್ ಕೊಡ್ತಾರೆ. ಯಾಕೆಂದ್ರೆ ಬಿಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ ನಾಯಕರ ಜೊತೆ ಬಹಳಷ್ಟು ಒಂದು ನಿಕಟ ಒಂದು ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರ ಜೊತೆನೂ ಕೂಡ ಅವರ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಈ ಎಲ್ಲಾ ಒಂದು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಸಂಪುಟದಲ್ಲಿ ತಮ್ಮ ಬಲವನ್ನ ಹೆಚ್ಚಿಸಿಕೊಂಡು ಸಿದ್ದರಾಮಯ್ಯನವರ ಒಂದು ಬಲವನ್ನ ಕುಗ್ಗಿಸ್ತಕ್ಕಂಥ ಒಂದು ನಿಟ್ಟಲ್ಲಿ ಈ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಕೇವಲ ಬಿಕೆ ಹರಿಪ್ರಸಾದ್ ಅವರು ಮಾತ್ರವಲ್ಲ, ಶೆಟ್ಟರ್ ಮತ್ತೆ ಸೌದಿಗೂ ಕೂಡ ಪ್ರಮುಖವಾಗಿ ಮಂತ್ರಿಗಿರಿಯನ್ನ ಕೊಡಿಸಿ ಲಿಂಗಾಯತ ಸಮುದಾಯವನ್ನು ಕೂಡ ತಮ್ಮತ್ತ ಸೆಳಿತಕ್ಕಂಥ ಒಂದು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೆಲವು ಹಿರಿಯ ನಾಯಕರಿಗೆ ಅಥವಾ ಹಿರಿಯ ಮಂತ್ರಿಗಳಿಗೆ ಲೋಕಸಭೆ ಟಿಕೆಟ್ ಅನ್ನ ಕೊಟ್ಟು ಒಂದು ಮೂರ್ನಾಲ್ಕು ಸ್ಥಾನವನ್ನ ಸಂಪುಟದಲ್ಲಿ ಖಾಲಿ ಮಾಡ್ತಕ್ಕಂಥ ಒಂದು ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆ ಒಂದು ಸ್ಥಾನಗಳಿಗೆ ಬಿಕೆ ಹರಿಪ್ರಸಾದ್ ಹಾಗೆ ಶೆಟ್ಟರ್ ಸೌದಿ ಇವರನ್ನ ನೇಮಕ ಮಾಡಿ ಸಂಪುಟದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಲೆಕ್ಕಾಚಾರವನ್ನ ಡಿಕೆ ಶಿವಕುಮಾರ್ ಅವರು ಹಾಕಿದ್ದಾರೆ. ಸಾಹಿತ್ಯ ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.